ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಶ್ರೀ ಕಾರಿಂಜೇಶ್ವರನ ದೇಗುಲದ ಆವರಣ ಗೋಡೆ ಮುರಿದು ಬಿದ್ದ ಘಟನೆ ನಡೆದಿದೆ. ದೇವಸ್ಥಾನದ ಮುಂಭಾಗದಲ್ಲಿ ಬದಿಗೆ ಕಟ್ಟಿದ್ದ ಕಲ್ಲಿನ ತಡೆಗೋಡೆ ಕುಸಿದು ಬಿದ್ದಿದ್ದು ಸಿಬ್ಬಂದಿ ಗಮನಕ್ಕೆ ಬಂದಿದೆ. ಅಲ್ಲದೆ ಇಲ್ಲಿನ ವಾನರ ಸಮೂಹಕ್ಕೆ ನೈವೇದ್ಯ ನೀಡುತ್ತಾ ಇದ್ದ ಅಂಗಣದ ಇಂಟರ್ಲಾಕ್ ಕಿತ್ತು ಹೋಗಿದೆ. ಬೃಹತ್ ಬಂಡೆಯ ಮೇಲೆ ಸ್ಥಾಪಿತಗೊಂಡ ದೇವಸ್ಥಾನಕ್ಕೆ ನಾಲ್ಕು ಯುಗಗಳ ಇತಿಹಾಸವಿದೆ. ಶ್ರೀ ಕಾರಿಂಜೇಶ್ವರ ದೇವಾಲಯದ ತಡೆಗೋಡೆಯನ್ನ ವ್ಯವಸ್ಥಾಪನ ಸಮಿತಿಯ ವಿನಂತಿಯ ಮೇಲೆ ಗ್ರಾಮಸ್ಥರು ಸೇರಿಕೊಂಡು ಶ್ರಮದಾನದ ಮೂಲಕ ನಿರ್ಮಿಸುತ್ತಾ ಇದ್ದಾರೆ. ಒಂದು ವಾರದೊಳಗೆ ದುರಸ್ತಿ ಕಾರ್ಯವನ್ನ ಮಾಡುವುದಾಗಿ ಗ್ರಾಮಸ್ಥರು ಭರವಸೆ ನೀಡಿದ್ದಾರೆ. ಎತ್ತರದ ಶಿಲಾಬಂಡೆಯ ಮೇಲಿರುವ ದೇವಾಲಯದ ಒಂದು ಪಾರ್ಶ್ವದ ತಡೆಗೋಡೆಯನ್ನ ಪುನರ್ನಿರ್ಮಿಸಲು ಕೆಳಭಾಗದಲ್ಲಿರುವ ಶ್ರೀ ಪಾರ್ವತಿ ಸನ್ನಿಧಿ ಬಳಿಯಿಂದ ಜನರು ಕಲ್ಲು ಸಿಮೆಂಟ್ ಮತ್ತು ಕಬ್ಬಿಣದ ಸರಳುಗಳನ್ನ ತಲೆಯ ಹೊರೆಯ ಮೂಲಕ ಹೊತ್ತು ತಂದು ಕಾಮಗಾರಿ ನಡೆಸುತ್ತಾ ಇದ್ದಾರೆ. ಕಾಮಗಾರಿಗೆ ಬೇಕಾದ ಕಚ್ಚಾ ವಸ್ತುಗಳನ್ನು ಕೂಡ ದಾನಿಗಳ ಮೂಲಕವೇ ಪಡೆಯಲಾಗಿದೆ ಎಂದು ವ್ಯವಸ್ಥಾಪನಾ ಸಮಿತಿ ತಿಳಿಸಿದೆ.